ಸರ್ ಈಗ ಉತ್ತರ ಕರ್ನಾಟಕ ಸಿಗುತ್ತಾ ಅಂತ ಸರ್ ಇವತ್ತು ಚುನಾವಣೆ ಸಿಗುತ್ತೆ ನೋಡೋಣ ಸರ್ ಈಗ ಉತ್ತರ ಕರ್ನಾಟಕ ಸಿಗುತ್ತಾ ಅಂತ ಸರ್ ಇವತ್ತು ಚುನಾವಣೆ ಸಿಗುತ್ತೆ ನೋಡೋಣ ಕರ್ನಾಟಕ ಸಿಗುತ್ತಾ ಅಂತ ಸರ್ ಇವತ್ತು ಚುನಾವಣೆ ಸಿಗುತ್ತೆ ನೋಡೋಣ ಇದು ಒಂದು ವಿಕೃತ ಮನೋಭಾವ ಇದು ಅನೇಕ ಕಡೆ ದೇಶದ ಅನೇಕ ಭಾಗಗಳಲ್ಲಿ ಈ ರೀತಿ ಆಗ್ತಾ ಇದೆ ಒಳ್ಳೇದಲ್ಲ ದೇಶದ ಆಸ್ತಿ ಇದು ಮತ್ತು ದೇಶದ ಆಧುನಿಕ ಇನ್ಫ್ರಾಸ್ಟ್ರಕ್ಚರು ಬೆಳಿಬೇಕು ಅದು ಭಾರತದಲ್ಲೇ ತಯಾರಾಗಬೇಕಂತೇಳಿ ಪ್ರಧಾನಮಂತ್ರಿಗಳು ಭಾಳ ಕಳಕಳಿಯಿಂದ ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ಯಾಕಂದರೆ ರಸ್ತೆ ಪಕ್ಕಕ್ಕೆ ನಿಂತು ಹೊಡೆಯುವವರು ಕಲ್ಲು ಹೊಡೆಯೋರು ಯಾರು ಟ್ರೈನ್ದಲ್ಲಿರೋರಿಗೆ ರೈಲ್ವೆದವ್ರು ಗೊತ್ತಾಗಲ್ಲ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಹಾಕಿ ರಾಜ್ಯ ಸರ್ಕಾರ ಇನ್ನೊಂದಿಷ್ಟು ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸಬೇಕು ಸರ್ ಈಗ ಉತ್ತರ ಕರ್ನಾಟಕ ಸಿಗುತ್ತಾ ಅಂತ ಸರ್ ಇವತ್ತು ಚುನಾವಣೆ ಸಿಗುತ್ತೆ ನೋಡೋಣ ಸರ್ ಈಗ ಉತ್ತರ ಕರ್ನಾಟಕ ಸಿಗುತ್ತಾ ಅಂತ ಸರ್ ಇವತ್ತು ಚುನಾವಣೆ ಸಿಗುತ್ತೆ ನೋಡೋಣ ಉತ್ತರ ಕರ್ನಾಟಕ ಸಿಗುತ್ತಾ ಅಂತ ಸರ್ ಇವತ್ತು ಚುನಾವಣೆ ಸಿಗುತ್ತೆ ನೋಡೋಣ ಇದು ಒಂದು ವಿಕೃತ ಮನೋಭಾವ ಇದು ಅನೇಕ ಕಡೆ ದೇಶದ ಅನೇಕ ಭಾಗಗಳಲ್ಲಿ ಈ ರೀತಿ ಆಗ್ತಾ ಇದೆ ಒಳ್ಳೇದಲ್ಲ ದೇಶದ ಆಸ್ತಿ ಇದು ಮತ್ತು ದೇಶದ ಆಧುನಿಕ ಇನ್ಫ್ರಾಸ್ಟ್ರಕ್ಚರು ಬೆಳಿಬೇಕು ಅದು ಭಾರತದಲ್ಲೇ ತಯಾರಾಗಬೇಕಂತೇಳಿ ಪ್ರಧಾನಮಂತ್ರಿಗಳು ಭಾಳ ಕಳಕಳಿಯಿಂದ ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ಯಾಕಂದರೆ ರಸ್ತೆ ಪಕ್ಕಕ್ಕೆ ನಿಂತು ಹೊಡೆಯುವವರು ಕಲ್ಲು ಹೊಡೆಯೋರು ಯಾರು ಟ್ರೈನ್ದಲ್ಲಿರೋರಿಗೆ ರೈಲ್ವೆದವ್ರಿಗೆ ಗೊತ್ತಾಗಲ್ಲ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಹಾಕಿ ರಾಜ್ಯ ಸರ್ಕಾರ ಇನ್ನೊಂದಿಷ್ಟು ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸಬೇಕು ವಿಸ್ತಾರ ನ್ಯೂಸ್ ನಿಖರ ಜನಪರ